ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ನಾಗರಾಜು ಅಂತ ಕನಕಪುರದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಎಂಟು ಸಾವಿರದ ಒಂಬೈನೂರ ಎಪ್ಪತ್ಮೂರು ಸಮಯ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ರಾತ್ರಿ ಅವರ ಪ್ರಶ್ನೆ ಹಣಕಾಸು ಮತ್ತು ವ್ಯಾಪಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನಾಗರಾಜು ಅವರ ಪ್ರಶ್ನೆ ಹಣಕಾಸು ಮತ್ತು ವ್ಯವಹಾರ ಇದರ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ ನೋಡಿ ತಮ್ಮದು ವೃಷಭಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನೇಶ್ವರ ದ್ವಿತೀಯದಲ್ಲಿ ಇದ್ದಾನೆ ಧನಸ್ಥಾನವನ್ನು ಸೇರಿದ್ದಾನೆ ಅದು ಒಳ್ಳೆಯದು ಸಂಶಯ ಇಲ್ಲ ಅದರಲ್ಲಿ ಅದರಲ್ಲಿ ಚಂದ್ರಕೇತು ಮಾಂದಿ ಇರತಕ್ಕಂಥದ್ದು ಸ್ವಲ್ಪ ಬಾಧಕ ಏನಪ್ಪ ಇದಕ್ಕೆ ಅಂತಂದರೆ ನೋಡಿ ಸಾಧ್ಯವಾದರೆ ನಿಮಗೆ ಗ್ರಹಶಾಂತಿಯನ್ನು ಮಾಡಿಸೋದು ಒಳ್ಳೆಯದು ಧನ ಅಭಿವೃದ್ಧಿಗೆ ವೃ ವೃತ್ತಿಯ ಒಂದು ಬಲಕ್ಕಾಗಿ ಗ್ರಹಶಾಂತಿ ಮಾಡಿಸಿ ಆ ಸಂಕಲ್ಪಯುತವಾಗಿ ಇಂಥ ಕಾರಣಕ್ಕಾಗಿ ನಾನು ಈ ಗ್ರಹಶಾಂತಿ ಯಾಕೆ ಮಾಡಿಸ್ತಾಯಿದ್ದೀನಿ ಅನ್ನೋದನ್ನು ತಿಳಿಸಬೇಕು ಯಾರಿಗೆ ನಾವು ನಚ್ಚಿಕೊಂಡ ಭಗವಂತನಿಗೆ ನಾವು ನಚ್ಚಿಕೊಂಡ ಗ್ರಹಗಳಿಗೆ ಹೀಗಾಗಿ ಆ ಸಂಕಲ್ಪ ಆ ಸಂಕಲ್ಪದಲ್ಲಿ ನಿಮ್ಮ ಫಲ ಅಡಕವಾಗಿರುತ್ತೆ ಹೀಗಾಗಿ ಅದನ್ನು ಮಾಡಿಸಿ ಗ್ರಹಶಾಂತಿ ತುಂಬ ಅನುಕೂಲ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಗಣಪತಿ ಸನ್ನಿಧಾನಕ್ಕೆ ಹುರುಳಿಯನ್ನು ಕೊಟ್ಟು ಬನ್ನಿ ಪ್ರತಿ ಬುಧವಾರ ಬುಧವಾರ ಗಣಪತಿ ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಹುರುಳಿಯನ್ನು ಇಪ್ಪತ್ತೊಂದು ಬುಧವಾರಗಳ ಕಾಲ ಕೊಡಿ ಹಣಕಾಸಿನಲ್ಲಿ ಕೊಂಚ ಮಟ್ಟಿಗೆ ಚೇತರಿಕೆ ಕಾಣ್ತೀರಾ ಯಾವುದೋ ಒಂದು ಹೊಸ ಮಾರ್ಗ ಖಂಡಿತ ಸಿಗುತ್ತೆ ಆತಂಕ ಇಟ್ಕೊಳ್ಳೋದು ಇನ್ನು ಮಹಾದೇವ ಪಾಟೀಲ್ ಅಂತ ಬೆಳಗಾವಿಯಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಇನ್ನು ಅವರ ಪ್ರಶ್ನೆ ಪಂಚಗ್ರಹ ಶಾಂತಿ ಮಾಡಿಸ್ಬೇಕಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಮಹಾದೇವ್ ಪಾಟೀಲ್ ಅವರ ಪ್ರಶ್ನೆ ಪಂಚಗ್ರಹ ಶಾಂತಿ ಮಾಡಿಸ್ಬೇಕಾ ನೀವು ಯಾವ ಕಾರಣಕ್ಕೆ ಹೇಳಿದ್ದಾರೆ ಯಾವ ಉದ್ದೇಶಕ್ಕೆ ನೀವು ಹೋಗಿದ್ದಿರಿ ಇದು ಯಾವುದನ್ನು ತಿಳಿಸಿಲ್ಲ ಸುಮ್ಮನೆ ಪಂಚಗ್ರಹ ಶಾಂತಿ ಮಾಡಿಸ್ಬೇಕಾ ಅಂದರೆ ಜಾತಕ ಏನು ಹೇಳ್ತಾ ಇದೆ ನೋಡೋಣ ಪಂಚಗ್ರಹ ಶಾಂತಿ ಯಾವಾಗ ಪಂಚಗ್ರಹಗಳು ಒಂದು ಕಡೆ ಸೇರಿ ನಮಗೆ ತೊಡಕು ಕೊಟ್ಟಾಗ ಇವೆ ಅಂತ ನಮಗೆ ಗೊತ್ತಾದಾಗ ಜಾತಕವನ್ನು ಪರಿಶೀಲಿಸೋಣ ತಮ್ಮದು ನೋಡಿ ಲಗ್ನವಾಗಿದೆ ಲಗ್ನದಿಂದ ಪಂಚಗ್ರಹಗಳು ಯಾವ ರಾಶಿಯಲ್ಲೂ ಯಾವ ಭಾವದಲ್ಲೂ ಇಲ್ಲ ಹೀಗಾಗಿ ಪಂಚಗ್ರಹ ಶಾಂತಿ ಯಾಕೆ ಹೇಳಿದ್ದಾರೆ ಯಾರು ಗೊತ್ತಿಲ್ಲ ಇಲ್ಲಿ ಅಂತೂ ನಾಲ್ಕು ಗ್ರಹಗಳಿದ್ದಾವೆ ಚತುರ್ಥ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ನೀಚನಾಗಿದ್ದಾನೆ ರವಿ ಇರತಕ್ಕಂಥದ್ದು ಬುಧನ ಇರತಕ್ಕಂಥದ್ದು ಶುಕ್ರ ಇರ್ತಕ್ಕಂಥದ್ದು ರವಿ ಬುಧರ ಯುತಿಗೆ ತೊಂದರೆ ಇಲ್ಲ ಗುರು ಮತ್ತು ರವಿ ಇರ್ತಕ್ಕಂಥದ್ದು ಸ್ವಲ್ಪ ಬಾಧಕ ಪ್ರಸ್ತುತ ದಶಾಕಾಲವನ್ನು ನೋಡಿಕೊಂಡ್ರೆ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆ ರಾಹು ದಶೆಯಲ್ಲಿ ಈಗ ರವಿ ಭುಕ್ತಿ ನಡೀತಾ ಇದೆ ರಾಹು ರವಿ ಆ ಸಂದರ್ಭದಲ್ಲಿ ರವಿ ರಾಹು ಇಬ್ ರವಿ ನಿಮಗೆ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ ಇಬ್ಬರೂ ಸ್ವಲ್ಪ ಬಲಹೀನರಾಗಿದ್ದಾರೆ ಹೀಗಾಗಿ ರಾಹು ಮತ್ತು ರವಿಯರ ಶಾಂತಿಯನ್ನು ಮಾಡಿಸಬಹುದು ಆದರೆ ಯಾವ ಕಾರಣಕ್ಕೆ ಯಾವ ಉದ್ದೇಶದಿಂದ ಮಾಡಿಸ್ತೀರಾ ಅದು ಬಹಳ ಮುಖ್ಯ ದಶಾಭಕ್ತಿಗಳು ದಶಾ ದಶಾಕಾಲೇ ಶಾಂತಿಂ ಕುರಿಯಾತ್ ವಿಧಾನತಃ ಅಂತ ಹೇಳಿದೆ ರವಿ ರಾಹು ಇಬ್ಬರು ಪರಸ್ಪರ ವೈರಿಗಳು ಹೀಗಾಗಿ ಅಂಥ ಕ್ರೂರ ಗ್ರಹಗಳ ದಶಾಭಕ್ತಿ ಕಾಲ ನಡೆಯುವಾಗ ಶಾಂತಿ ಮಾಡಿಸಿ ಅದರಿಂದ ಅನುಕೂಲ ಇದೆ ಅಂತ ಹೇಳುತ್ತೆ ಹೀಗಾಗಿ ರವಿ ಮತ್ತು ರಾಹು ಎರಡು ಗ್ರಹಗಳ ಶಾಂತಿಯನ್ನು ಮಾಡಿಸಬಹುದು ಪಂಚಗ್ರಹ ಶಾಂತಿ ಏನು ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಜಾತಕವೇ ಹೇಳ್ತಾ ಇದೆ ಒಳ್ಳೆಯದಾಗಲಿ ಇನ್ನು ಶಾಂತರಾಜು ಅಂತ ಹಾಸನದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ನಾಲ್ಕು ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಮಯ ಹನ್ನೆರಡು ಗಂಟೆ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರವನ್ನು ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಶಾಂತರಾಜು ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಯಾಗಿದೆ ಜಾತಕವನ್ನು ಪರಿಶೀಲಿಸೋಣ ಯಾಕಾಗಿದೆ ಏನಾಗಿದೆ ನೋಡೋಣ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದ ಅಧಿಪತಿ ಶನೈಶ್ಚರ ಬಲಿಷ್ಠನಾಗಿದ್ದಾನೆ ಕರ್ಮಸ್ಥಾನದಲ್ಲಿ ಕುಜಯುಕ್ತನಾಗಿ ಇದು ಒಳ್ಳೆಯದೇ ತೊಂದರೆ ಇಲ್ಲ ಆದರೆ ಯಾವ ದಶೆ ನಡೀತಾ ಇದೆ ನೋಡೋಣ ಈಗ ತಮಗೆ ಗುರುವಿನ ದಶೆಯಲ್ಲಿ ಈಗ ಭಕ್ತಿ ನಡೀತಾ ಇದೆ ರವಿಗ್ರಹದ ಕಾಲ ನಡೀತಾ ಇದೆ ಗುರು ರವಿ ಈ ಗ್ರಹಗಳು ನಿಮ್ಮ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ಬಲವಾಗಿದ್ದಾವೆ ಅಂತಂದರೆ ಗುರು ವೇದಲ್ಲಿದ್ದಾನೆ ರವಿ ಬಲಿಷ್ಠನಾಗಿ ಸ್ಥಾನದಲ್ಲಿದ್ದಾನೆ ಹೀಗಾಗಿ ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದು ಅಂಶ ಏನಪ್ಪ ಅಂದರೆ ರವಿ ಅಷ್ಟಮಾಧಿಪತಿ ಅಷ್ಟಮಾಧಿಪದ ಒಂದು ದುಸ್ಥಾನದ ಅಧಿಪತಿಯ ಕಾಲ ನಡೀತಾ ಇರುವುದರಿಂದಾಗಿ ರವಿಗ್ರಹ ಶಾಂತಿ ಮತ್ತು ಮೃತ್ಯುಂಜಯ ಶಾಂತಿಯನ್ನು ಮಾಡಿಸೋದು ಒಳ್ಳೆಯದು ಅದು ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ ಹೀಗಾಗಿ ಆತಂಕಗೊಳ್ಳದೆ ಈ ಶಾಂತಿಯನ್ನು ಮಾಡಿಸಿ ಆರೋಗ್ಯ ಖಂಡಿತ ಚೇತರಿಕೆ ಆಗುತ್ತೆ ಒಳ್ಳೆಯದಾಗಲಿ ಇನ್ನು ಅನುಪಂಥ ದಾವಣಗೆರೆಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರ ಅವರ ಸಮಯ ಹನ್ನೊಂದು ಐವತ್ತೈದು ಬೆಳಗ್ಗೆ ಅವರ ಪ್ರಶ್ನೆ ಬಿ ಮಾಡ್ತಾ ಇದ್ದೀನಿ ಕೆಲಸ ಮತ್ತು ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಅನೂಪ್ ಅವರ ಪ್ರಶ್ನೆ ವೃತ್ತಿ ಮತ್ತು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ನಂತರದಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ಅನುಕೂಲ ಅನ್ನೋದು ತಮ್ಮ ಪ್ರಶ್ನೆ ನೋಡ್ರಿ ನೋಡಿ ತಮ್ಮದು ಧನು ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ ಇದು ಒಳ್ಳೆಯ ಲಕ್ಷಣ ಸಂಶಯ ಇಲ್ಲ ಈಗ ಪ್ರಸ್ತುತ ತಮಗೆ ನಡೀತಾ ಇರತಕ್ಕಂತಹ ದಶೆಯನ್ನು ಗಮನಿಸ್ಕೊಂಡ್ರೆ ಚಂದ್ರನ ದಶೆಯೇ ಚಂದ್ರ ಶುಕ್ರನ ಭಕ್ತಿ ನಡೀತಾ ಇದೆ ಎರಡೂ ಕೂಡ ಅನುಕೂಲವಾಗಿರತಕ್ಕಂಥದ್ದು ಶುಕ್ರ ವೇದಲಿದ್ದಾನೆ ಲಗ್ನದಿಂದ ವೇದಲಿದ್ದಾನೆ ಹೇಗಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿಕೊಡೋದ್ರಿಂದ ಮಹಾಲಕ್ಷ್ಮಿ ವಸ್ತುತಃ ಲಕ್ ಮಹಾಲಕ್ಷ್ಮಿಯಿಂದಲೇ ಸರಸ್ವತಿ ಮತ್ತು ಕಾಳಿ ಅವರ ಆವಿರ್ಭಾವ ಆಗಿದ್ದು ಹೀಗಾಗಿ ಯ ಆ ಸರಸ್ವತೀ ಶಕ್ತಿಯ ಆ ವಿದ್ಯಾ ಸಂಪತ್ತು ಎಲ್ಲಪ್ಪ ಇದೆ ಅದರ ಮೂಲ ಅಂದರೆ ಮಹಾಲಕ್ಷ್ಮಿ ಆಯಿತು ಹೀಗಾಗಿ ನೀವು ವಿದ್ಯಾ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದರಿಂದಾಗಿ ಖಂಡಿತ ಅನುಕೂಲ ಆಗುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಮಾರ್ಗವು ಸಿಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನೀವು ಪ್ರಯತ್ನ ಮಾಡೋದರೆ ಯಾವ ಕ್ಷೇತ್ರ ಅಂತ ಕೇಳಿದ್ದೀರಿ ಹೀಗಾಗಿ ಈ ಕ್ಷೇತ್ರವನ್ನು ಗಮನಿಸ್ಕೊಂಡಾಗ ನಿಮ್ಮಲ್ಲಿ ಶನೈಶ್ಚರ ಬಲವಾಗಿದ್ದಾನೆ ಕುಜನು ಬಲವಾಗಿದ್ದಾನೆ ಹೀಗಾಗಿ ಸಿವಿಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಎರಡು ಸಂಬಂಧಿ ಪ್ರಯತ್ನವನ್ನು ಮಾಡಬಹುದು ಮಾಡಿ ಒಳ್ಳೆಯದಾಗಲಿ ಬಾಲಕೃಷ್ಣ ಅಂತ ಬೆಂಗಳೂರಿಂದ ಸಂದೇಶವನ್ನು ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಆರು ಸಮಯ ನಾಲ್ಕು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಎಸ್ ಎಸ್ ಎಲ್ ಸಿ ಆಗಿದೆ ಮುಂದಿನ ಶಿಕ್ಷಣದ ಬಗ್ಗೆ ಮಾರ್ಗದರ್ಶನ ನೀಡಿ ಅಂತ ಕೇಳಿದ್ದಾರೆ ಬಾಲಕೃಷ್ಣ ಅವರ ಪ್ರಶ್ನೆ ಮುಂದಿನ ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ಮುಗಿಸಿದ್ದೀನಿ ಮುಂದೇನು ಅಂತ ನೋಡೋಣ ನೋಡಿ ತಮ್ಮದು ಕನ್ಯಾಲಗ್ನವಾಗಿದೆ ಲಗ್ನದಿಂದ ದ್ವಿತೀಯದಲ್ಲಿ ಪಂಚಮದಲ್ಲಿ ಈ ಸ್ಥಾನಗಳನ್ನು ಗಮನಿಸ್ಕೊಂಡಾಗ ಯಾವ ಗ್ರಹಕ್ಕೆ ಬಲವಿದೆಯಪ್ಪ ಅಂತಂದರೆ ಒಂದು ಶುಕ್ರನಿಗಿದೆ ದ್ವಿತೀಯದಲ್ಲಿರ್ತಕ್ಕಂಥ ಶುಕ್ರನಿಗೆ ಮತ್ತು ಚತುರ್ಥದ ಚಂದ್ರನಿಗಿದೆ ಹೀಗಾಗಿ ನೀವು ಅಗ್ರಿಕಲ್ಚರ್ ಇಂಜಿನಿಯರಿಂಗನ್ನು ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು ಅಗ್ರಿಕಲ್ಚರಿಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ವಿಭಾಗಗಳಿದ್ದಾವೆ ಅವುಗಳು ತುಂಬ ಅನುಕೂಲ ಮಾಡಿಕೊಡ್ತವೆ ಅಥವಾ ನೀರಿಗೆ ಸಂಬಂಧಿಸಿದ ಹಾಗೆ ಅಥವಾ ಸ್ತ್ರೀಯರು ಬಳಸುವಂತಹ ಉಪಕರಣಗಳು ಅವರು ಉಪಯೋಗಿಸ್ತಕ್ಕಂತಹ ವಸ್ತುಗಳು ಇವುಗಳ ಕುರಿತಾದ ವ್ಯಾಪಾರ ವಹಿವಾಟು ಅಥವಾ ಅವನು ಧಾನ್ಯದ ಅಧಿಪತಿ ಹೀಗಾಗಿ ದಿನಸಿ ವ್ಯಾಪಾರ ಇದು ಕೂಡ ನಾವು ಗ್ರಾಸರಿಸ ಅಂತೀವಲ್ಲ ಅದರ ಒಂದು ವ್ಯವ ವ್ಯವಹಾರ ವಹಿವಾಟು ನಡೆಸೋದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಹೀಗಾಗಿ ಈ ನಿಟ್ಟಿನಲ್ಲಿ ಹಾಲು ಹೈನು ತೋಟಗಾರಿಕೆ ಈ ಕೃಷಿ ಇವುಗಳಿಗೆ ಸಂಬಂಧಿಸಿದ ಏನು ಮಾಡಿ ಅದು ಅದು ಸಮೃದ್ಧವಾದ ಫಲ ತಂದು ಕೊಡುತ್ತೆ ಅದಕ್ಕೆ ಎಷ್ಟೋ ಇದ್ದಾವೆ ಓದಿ ಒಳ್ಳೆಯದಾಗಲಿ ಶಾಸ್ತ್ರಗಳ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರವನ್ನ ನೀಡಿದ್ರೆ ಇನ್ನು ವೀಕ್ಷಕರೇ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾನುಫಲ ಈ ದಿನ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ ಪುಟ್ಟ ವಿರಾಮದ ನಂತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್